ಸಾಹಸ ಬೇಡಪ್ಪ, ಎಲ್ಲದರಲ್ಲಿ ಚೆನ್ನಾಗಿರಲಿ. ಮತ್ತೆ ಬಾರದು ಬೀಸದಿರುವಾಗ. ಭೂಮಿಗಂತೂ ಭಾರ, ಮನಸ್ಸೇ ಮನಸ್ಸೇ ಒಮ್ಮೆ ಸಮ್ಮತಿಸೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರಿವ್ಯೂ ನೋಡಿದ್ರಲ್ಲ ಹೇಗಿದೆ ಅಂದ್ಬಿಟ್ಟು, ಇದೇ ಥರ ನೀವು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಫಸ್ಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಯಾಕಂದರೆ ವೀಡಿಯೋ ನಿಮ್ಗೆ ಸ್ಕಿಪ್ ಮಾಡದೆ ನೋಡಿದರೆ ಕರೆಕ್ಟಾಗಿ ತಿಳಿಯುತ್ತೆ. ಫ್ರೆಂಡ್ಸ್, ಅದು ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಬೀಟ್ ಮಾರ್ಕು ಸೇಕ್ ಎಫೆಕ್ಟ್ ಇದೆಯಲ್ಲ, ಅದನ್ನು ಇಂಪೋರ್ಟ್ ಮಾಡ್ಬೇಕು. ನಿಮ್ಮಲ್ಲಿ ಅಲರ್ಟ್ ಮಿಷನ್ ಅನ್ನು ಆ್ಯಪ್ ಇರಬೇಕಾಗುತ್ತೆ, ಅಲರ್ಟ್ ಮಿಷನ್ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಜೆಕ್ಟ್ ಅತ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಲ್ಲ, ಅವೆರಡು ಬೀಟ್ ಮಾರ್ಕು ಸೇಕ್ ಎಫೆಕ್ಟು. ಈಗ ನೀವು ಬೀಟ್ ಮಾರ್ಕ್ ಕ್ಲಿಕ್ ಮಾಡಿ, ಎಲ್ಲೋ ಸ್ಕ್ರೀನ್ ಪ್ರಾಜೆಕ್ಟು ಹಾಗೆ ಬ್ಲ್ಯಾಕ್ ಸ್ಕ್ರೀನ್ ಟೆಂಪ್ಲೇಟು ಆ್ಯಡ್ ಮಾಡಿರ್ತೀನಿ. ನೀವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಅವು ಕಾಪಿನೂ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಟೆಲಿಗ್ರಾಮ್ ಚಾನಲಲ್ಲಿ ಫೋಟೋ ಕೊಡ್ತೀನಿ, ಅಲ್ಲಿ ನೀವು ನಿಲ್ಕೊಳ್ಳಿ. ಫೋಟೋ ಕ್ಲಿಕ್ ಮಾಡಿ, ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗಿ ಕಟ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಫೋಟೋಸ್ ಕ್ಲಿಕ್ ಮಾಡಿ, ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗಿ ಫೋಟೋಸು ಕಮ್ಮಿ ಇದ್ರೆ ಹೆಚ್ಚಿಗೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ನೀವು ಹೊಳೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಫೋಟೋಸ್ ಕ್ಲಿಕ್ ಮಾಡಿ, ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಫೋಟೋಸು ಆ್ಯಡ್ ಮಾಡ್ಕೊಳ್ಳಿ. ಯಾವ ರೀತಿ ಫೋಟೋಸ್ ಆ್ಯಡ್ ಮಾಡ್ತಿದ್ದೀನಿ, ಇದೇ ರೀತಿ ನೀವು ಫೋಟೋಸ್ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕು ಸ್ವಲ್ಪ ದೊಡ್ಡವೆ, ಅಂದರೆ ನಿಮ್ಮದು ಫೋಟೋಸ್ ಬರೀ 2 ಸೆಕೆಂಡ್ ಬರುತ್ತೆ, ನೀವು 2.5 ಸೆಕೆಂಡ್ ಮೇಗೆ ಮಾಡ್ಕೋಬೇಕಾಗುತ್ತೆ ಫೋಟೋಸು. ಬೀಟ್ ಮಾರ್ಕ್ ಕರೆಕ್ಟ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕು. ಈಗ ಫೋಟೋಸ್ ಆ್ಯಡ್ ಮಾಡೋದಾಯ್ತು ಫ್ರೆಂಡ್ಸ್, ನೋಡಿ ಈಗ ಆಲ್ರೆಡಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿ ಫ್ರೆಂಡ್ಸ್. ಬೇಕಾದ್ರೆ ಒಮ್ಮೆ ನೀವು ಇದೇ ರೀತಿ ಫೋಟೋಸ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ ಫ್ರೆಂಡ್ಸ್, ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಫೋಟೋಸ್ ಕ್ಲಿಕ್ ಮಾಡಿ, ಎಫೆಕ್ಟ್ ಕ್ಲಿಕ್ ಮಾಡಿ, 3 ಡಾಟ್ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಪ್ರಾಜೆಕ್ಟ್ ಇದೆಯಲ್ಲ ಬೀಟ್ ಮಾರ್ಕು, ಅದರಲ್ಲಿ ಹೋಗಿ ಹೋಗಿಬಿಟ್ಟು ನೀವು ಫೋಟೋಸ್ ಕ್ಲಿಕ್ ಮಾಡಿ, ಎಫೆಕ್ಟ್ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇದೇ ರೀತಿ ಎಲ್ಲ ಫೋಟೋಕ್ಕೆ ಪೇಸ್ಟ್ ಮಾಡ್ಕೋತೀವಿ. ಯಾವ ರೀತಿ ಪೇಸ್ಟ್ ಮಾಡ್ತಿದ್ದೀನಿ ಇದೇ ರೀತಿ ನೀವು ಪೇಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಇಟ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾ ಯಾವ ರೀತಿ ಪೇಸ್ಟ್ ಮಾಡ್ತೀನಿ ಎಂದು, ಇದೇ ರೀತಿ ನೀವು ಪೇಸ್ಟ್ ಮಾಡಿ. ಈಗ ಪೇಸ್ಟ್ ಮಾಡೋದಾಯ್ತು ಫ್ರೆಂಡ್ಸ್. ಈಗ ಒಮ್ಮೆ ವಿಡಿಯೋ ಹಚ್ಚಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಎಕ್ಸ್ಪೋರ್ಟ್ ಮಿಟಿ 188 ಬಂದಿದ್ರಲ್ಲ, ಅದು ಕರೆಕ್ಟ್ ಆಗಿದೆ.
ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.